ಈಗಾಗಲೇ ಮದುವೆಯಾಗಿ ಹಲವು ಸಂಕಷ್ಟಗಳನ್ನು ಅನುಭವಿಸಿ ಹೊರಬಂದಿರುವ ನಟಿ ಪ್ರೇಮಾ ಸಮಸ್ಯೆಗಳಿಂದಾಗಿ ನಾನು ಇನ್ನಷ್ಟು ಗಟ್ಟಿಯಾಗಿದ್ದೇನೆ ಒಂದೊಮ್ಮೆ ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಖಂಡಿತ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಕನ್ನಡ ಚಲನಚಿತ್ರ ರಂಗಕಂಡ ಅತ್ಯಂತ ಯಶಸ್ವಿ ಹಾಗೂ ಜನಪ್ರಿಯ ನಟಿರಲ್ಲಿ ಪ್ರೇಮಾ ಕೂಡ ಒಬ್ಬರು ವೃತ್ತಿ ಜೀವನದಲ್ಲಿ ಉನ್ನತದಲ್ಲಿದ್ದಾಗಲೇ ಮದುವೆಯಾಗಿ ಆನಂತರ ಚಿತ್ರರಂಗದಲ್ಲೂ ದೂರಾಗಿ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರುಪೇರು ಅನುಭವಿಸಿದರು ಅವರ ಅನಾರೋಗ್ಯದ ಬಗ್ಗೆ ಗಟ್ಟಿಯಾಗಿ ಸುದ್ದಿಯಾಗಿತ್ತು ಇದೀಗ ಮತ್ತೆ ಸಾಮಾಜಿಕ ಜೀವನಕ್ಕೆ ಮರಳುವ ನಟಿ ಪ್ರೇಮಾ ತೆಲುಗು ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಜೀವನದಲ್ಲಿ ಎದುರಿಸಿದ ಸಮಸ್ಯೆಗಳು ಹಾಗೂ ಅವುಗಳ ವಿರುದ್ಧ ಹೋರಾಡಿದ ರೀತಿಯನ್ನು ವಿವರಿಸಿದ್ದಾರೆ 2006ರಲ್ಲಿ ಜೀವನ್ ಅಪ್ಪಚ್ಚು ಎಂಬುವರನ್ನ ವಿವಾಹವಾದ ಪ್ರೇಮಾ ಆ ಬಳಿಕ ಅವರಿಂದ ವಿಚ್ಛೇದನ ಪಡೆದುಕೊಂಡರು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ ಪ್ರೇಮಾ ಖಿನ್ನತೆಗೆ ಸಹ ಒಳಗಾದರು ಮದುವೆ ಎಂಬುದು ಬೇಕು ಯಾರಾದರೂ ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಖಂಡಿತ ಮದುವೆ ಆಗ್ತೀನಿ 70ರ ವಯಸ್ಸಿನಲ್ಲಿ ಸಹ ಮದುವೆ ಆಗೋರು ಇದ್ದಾರೆ ನಾನ್ಯಾಕೆ ಆಗಬಾರದು ಅಲ್ಲದೆ ಇದು ನನ್ನ ಬದುಕು ನನಗೆ ಇಷ್ಟವಾದರೆ ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಅನಾರೋಗ್ಯದ ಬಗ್ಗೆ ಮಾತನಾಡಿದ ನಟಿ ಪ್ರೇಮಾ ನಾನು ಖಿನ್ನತೆಗೆ ಒಳಗಾಗಿದ್ದೆ ಎಂಬುದು ನಿಜ ಆದರೆ ನನಗೆ ಪ್ರಾಣಾಂತಿಕ ಕಾಯಿಲೆ ಇದೆ ನಾನು ಕ್ಯಾನ್ಸರ್ನಿಂದ ಬಳಲ್ತಿದ್ದೇನೆ ಅಂತ ಹೇಳಿದ್ದೆಲ್ಲ ಸುಳ್ಳು ಅಸಲಿಗೆ ನಾನು ಕೆಲವು ಕಾಲ ಆಸ್ಟ್ರೇಲಿಯಾಕ್ಕೆ ತೆರಳಿದ್ದೆ ಅಲ್ಲಿ ನನ್ನ ಗೆಳತಿಯೊಟ್ಟಿಗೆ ಸಮಯ ಕಳೆದೆ ಅಲ್ಲಿಯೇ ಕೆಲವು ಧ್ಯಾನ ಯೋಗ ಕೇಂದ್ರಗಳಿಗೆ ಹೋಗ್ತಾ ಇದ್ದೆ ಅದನ್ನೆಲ್ಲ ಆಧಾರವಾಗಿರಿಸಿ ಇಲ್ಲಿ ಸುಳ್ಳು ಸುದ್ದಿಗಳನ್ನ ಅಡಿಸಿದ್ರು ಅಂತ ಪ್ರೇಮಾ ಹೇಳಿದ್ದಾರೆ ಇದೀಗ ಮತ್ತೆ ಚಿತ್ರರಂಗದಲ್ಲಿ ತೊಡಗಿಸಿಕೊಳ್ತಿರುವ ಪ್ರೇಮಾ 2017ರಲ್ಲಿ ಉಪೇಂದ್ರ ಮತ್ತೆ ಬಾ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಅದಾದ ಬಳಿಕ 2022ರಲ್ಲಿ ಬಿಡುಗಡೆಯಾದ ವೆಡ್ಡಿಂಗ್ ಗಿಫ್ಟ್ ಹೆಸರಿನ ಸಿನಿಮಾದಲ್ಲಿ ಲಾಯರ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಅದಾದ ಬಳಿಕ ಯಾವುದೇ ಸಿನಿಮಾದಲ್ಲಿ ಪ್ರೇಮಾ ನಟಿಸಿಲ್ಲ ಇತ್ತೀಚೆಗಷ್ಟೇ ಬಿಜೆಪಿ ಸಚಿವ ಬಿಸಿ ಪಾಟೀಲ್ ಪರವಾಗಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು